ಅಪ್ಪು ನಮ್ಮಲ್ಲಿದ್ದಾನೆ, ಅವನ್ನ ಜೀವಂತವಾಗಿ ಇರಿಸ್ಕೊಳ್ಳೋಕೆ ನಾವು ಪ್ರಯತ್ನ ಪಡಬೇಕು. ಅವನ್ನ ಎಲ್ಲೂ ಕಳಿಸ್ಕೊಡ್ಬಾರ್ದು, ಜೀವಂತವಾಗಿ ಇರಿಸ್ಲೇಬೇಕು. ಅವ್ನು ಹೋಗಿದ್ದಾನಂತ ನಾವು ಬೇರೆನ ಯಾವುದಲ್ಲೂ ನಂಬಲ್ಲ. ನಾನು ಅವನಿಗೆ ದೀಪ ಹಚ್ಚೋದಾಗಲಿ ಅದ್ರಲ್ಲಿ ನಾನು ಯಾವತ್ತೂ ನಂಬಿಕೆ ಪಟ್ಟದಿಲ್ಲ. ಯಾಕಂದ್ರೆ ಅಪ್ಪಾಜಿ ಅಮ್ಮನಿಗೆ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಇನ್ನು ಅಪ್ಪುಗೆ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಜಾಸ್ತಿ ಮಾತು ಬೇಡ ಪಾಪ, ಎಲ್ಲರೂ ಹಾಡಬೇಕಂತ ಬಂದಿದ್ದೇನೆ ಅವನ ಬಗ್ಗೆ ನೆನೆಸ್ಕೊಂಡು ಹಾಡಲಿ, ಅದು ನೋಡ್ಕೊಂಡು ಸಂತೋಷ ಪಡಿ. ಯಾಕಂದರೆ ಇದನ್ನ ನೋಡಿ ಅವನು ಸಂತೋಷ ಪಡ್ತಾನೆ. ಇವತ್ತು ಪಾಪ ಅವನೇನೇ ಇದ್ಬಿಟ್ಟು ನಾನು ರಾಗು ಹತ್ತಿ ನೋಡ್ಬಿಟ್ಟಿದ್ರೆ ಅವನು ಎಷ್ಟು ಸಂಕಟ ಪಡ್ತಿದ್ನೋ ಏನು. ಅದಕ್ಕೆ ನಾವು ಸಂಕಟ ಪಡೋದನ್ನ ನೋಡೋದೇ ಬೇಡ ಅಂತ ಎಲ್ಲರೂ ಹೊಂಟೋದ್ರು, ಅಪ್ಪಾಜಿ ಅಮ್ಮ ಅವರು ಅಪ್ಪಣ್ಣ ಎಲ್ರಿಗೂ ಬರುತ್ತೆ, ಹೋಗೋ ಟೈಮ್ ಬರುತ್ತೆ. ಬಟ್ ಇವನಿಗೆ ಇಷ್ಟು ಬೇಗ ಬಂತಲ್ಲ ಅಂತ ಒಂದು ನೋವು ಅಷ್ಟೇ. ಅವರವರು ನಾವಿದ್ದೀನಿ ನಾವಿದ್ದೀವಿ ಅಂತ ಹೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಎಷ್ಟೊಂದು ಪ್ರೀತಿ ಗಳಿಸಿದ್ದಾನೆ ಅವನು. ನಾನು ಯಾವತ್ತೂ ಇದನ್ನು ಮರೆಯಲ್ಲ. ಹೇಳ್ತಾ ಇನ್ನೊಂದು ಲಾಸ್ಟ್ ಮಾತು, ಯಾವಾಗ ನಾವು ಪಾರ್ಟಿ ಮಾಡಿದ್ರು ಸರಿ ಮನೇಲಿ ಬಂದಾಗ ಕರೋಕೆ ಆಡ್ತೀವಿ, ಅದರಲ್ಲಿ ಯಾವಾಗಲೂ ಒಂದು ಸಾಂಗ್ ಅವ್ನು ತುಂಬ ಇಷ್ಟ, ಮೈ ಶಾಯರ್ ತೋ ನಹಿ ಅಂತ ತುಂಬ ಇಷ್ಟ. ಅವನಿಗೋಸ್ಕರ ಹಾಡು ಹೇಳ್ತೀನಿ, ಅಪ್ಪು ದಿಸ್ ಇಸ್ ಫಾರ್ ಯು. ಮೈ ಶಾಯರ್ ತೋ ನಹಿ ಮಗರ್ ಹಸಿ ಜಬ್ ಸೆ ದೇಖಾ ಮೈನೆ ತುಜಕೋ ಮುಜಕೋ ಶಾಯರಿ ಆ ಗಯಿ. ಮೈ ಶಾಯರ್ ತೋ ನಹಿ ಸೋಚತಾ ಹೂ ಮಗರ್ ಮೈ ದುಆ ಮಾಂಗತಾ ಹಾಥ ಅಪನೇ ಉಠಾಕರ್ ತುಜೆ ಮಾಂಗತಾ ಜಬ್ ಸೆ ತುಮ್ಸೆ ಮೊಹಬ್ಬತ್ ಮೈ ಕರ್ನೇ ಲಗಾ ತಬ್ ಸೆ ಮೈನೇ ಇಬಾದತ್ ಮೈ ಕರ್ನೇ ಲಗಾ ಮೈ ಕಾಫಿರ್ ತೋ ನಹಿ ಮಗರ್ ಹಸಿ ಜಬ್ ಸೆ ದೇಖಾ ಮೈನೆ ತುಜಕೋ ಮುಜಕೋ ಶಾಯರಿ ಆ ಗಯಿ.